ಏನಂತಂದ್ರೆ ಇಲ್ಲಿ ಈ ಕ್ಷೇತ್ರನಾಗ ನಿಂತಿದ್ದವ್ರು ಯಾರು ಅಂತ ಹೇಳಿ ಇಲ್ಲೇ ಗುರುತೈತಿ. ಯಾರು ಅಂತಂದ್ರೆ ನೀವೇ ನಿಂತೀರಿ ಎಲೆಕ್ಷನ್ಗೆ, ಸೊ ನಿಮಗೋಸ್ಕರ ನೀವು ಮತ ಹಾಕ್ರಿ ಅನ್ನೋದು ನಮ್ದು ಇಂಟೆನ್ಷನ್. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ದೊಡ್ಡ ದೊಡ್ಡ ಹಾರ ಬ್ಯಾನರ್ಗಳ ಮೂಲಕ ಕ್ಯಾಂಪೇನ್ ಅನ್ನ ಭರ್ಜರಿಯಾಗಿ ಮಾಡ್ತಾ ಇದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಕಟ್ಟಿರುವಂತ ಯುಪಿಪಿ ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳು ಉಪ್ಪಿ ರೀತಿಯಲ್ಲೇ ವಿಭಿನ್ನ ಪ್ರಚಾರವನ್ನ ಮಾಡುತ್ತಿದ್ದಾರೆ. ತಮ್ಮ ಮುಖವನ್ನು ತೋರಿಸದೆ ಕನ್ನಡಿಯನ್ನು ಹಾಕಿಕೊಂಡು ಆ ಕನ್ನಡಿಯ ಮೂಲಕ ಪಕ್ಷದ ಅಭ್ಯರ್ಥಿ ನಾನಲ್ಲ, ಓಟ್ ಹಾಕುವಂಥ ಮತದಾರರೇ ನೀವೇನೇ ಅಭ್ಯರ್ಥಿಗಳು ಅಂತ ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಉಪ್ಪಿ 2 ಸಿನಿಮಾಗೆ ಇದೇ ರೀತಿಯಲ್ಲಿ ಆಮಂತ್ರಣ ಪತ್ರವನ್ನು ಕೂಡ ರೆಡಿ ಮಾಡಿದ್ರು. ಆಮಂತ್ರಣ ಪತ್ರ ಸಿಂಪಲ್ ಒಂದು ಕನ್ನಡಿಯಾಗಿತ್ತು. ಅಂದರೆ ಈ ಚಿತ್ರದ ಸಂಪೂರ್ಣ ಅರ್ಥ ನೀನೇ ಈ ಚಿತ್ರದಲ್ಲಿರ್ತೀಯ ಅನ್ನೋ ಅರ್ಥದಲ್ಲಿ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಚುನಾವಣೆಗೆ ಉಪೇಂದ್ರ ಪಕ್ಷದ ಅಭ್ಯರ್ಥಿಗಳು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದು ಅಲ್ಲಿ ಜನರಿಗೆ ಪ್ಯಾಂಪ್ಲೆಟ್ಸನ್ನು ನೀಡುವ ಮೂಲಕ ಅದನ್ನು ಓದಿ ಅರ್ಥ ಮಾಡಿಕೊಂಡವರಿಗೆ ವ್ಯಕ್ತಿ ಬೇಕಿಲ್ಲ, ವ್ಯಕ್ತಿಯ ವಿಚಾರಗಳು ಬೇಕು ಅಂತ ಹೇಳ್ತಿದ್ದಾರೆ. ಈ ಮೂಲಕ ತನ್ನ ಮುಖವನ್ನು ತೋರಿಸದೆ ಕೇವಲ ಮುಖದ ಭಾಗಕ್ಕೆ ನಾಲ್ಕು ಕಡೆಗಳಲ್ಲಿ ಒಂದು ಕನ್ನಡಿಯನ್ನು ರೆಡಿ ಮಾಡಿಕೊಂಡು ಆ ಕನ್ನಡಿಯ ಮೂಲಕ ನೀವೇ ಇಲ್ಲಿನ ಅಭ್ಯರ್ಥಿ, ನಾನು ಅದನ್ನು ಪ್ರತಿನಿಧಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಜವಾಬ್ದಾರಿ ತೆಗೆದುಕೊಂಡು ಈ ಸರ್ಕಾರವನ್ನು ಮುನ್ನಡೆಸಬೇಕು, ಇದು ಪ್ರಜಾಕೀಯ ಪಕ್ಷದ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಉಪೇಂದ್ರ ಪಕ್ಷದ ಅಭ್ಯರ್ಥಿಗಳ ಈ ವಿಭಿನ್ನ ರೀತಿಯ ಪ್ರಚಾರ ಗಮನ ಸೆಳೀತಾ ಇದೆ. ಇದು ಉತ್ತಮ ಪ್ರಜಾಕೀಯ ಪಕ್ಷದಿಂದ ಪ್ರಚಾರ ಮಾಡತ್ತಿದ್ದ, ಇದು ಪ್ರಚಾರನೂ ಅಲ್ಲ ವಿಚಾರದ ಪ್ರಚಾರ. ಸೊ ಏನಂತಂದ್ರೆ ಇಲ್ಲಿ ಈ ಕ್ಷೇತ್ರನಾಗ ನಿಂತಿದ್ದವ್ರು ಯಾರು ಅಂತೇಳಿ ಇಲ್ಲೇ ಗುರುತೈತಿ. ಯಾರು ಅಂತಂದ್ರೆ ನೀವೇ ನಿಂತೀರಿ ಎಲೆಕ್ಷನ್ಗೆ, ಸೊ ನಿಮಗೋಸ್ಕರ ನೀವು ಮತ ಹಾಕ್ರಿ ಅನ್ನೋದು ನಮ್ದು ಇಂಟೆನ್ಷನ್. ಸೊ ಅದಕ್ಕೆ ಈ ಸರ್ತಿ ನಾವು ಫೇಸು ತೋರಿಸಿಲ್ಲ, ಹೆಸರು ಹೇಳಿಲ್ಲ, ಏನೂ ಹೇಳಿಲ್ಲ. ಮತ್ತೇನಂದ್ರೆ ಜಾತಿ ಧರ್ಮ ಮತಕ್ಕಾಗಿ ಮತ ಮಾರಬೇಡ್ರಿ, ಮತದಾನ ಮಾಡ್ರಿ ಅಂತೇಳಿ ಜಾಗೃತಿ ಮೂಡಿಸಕತ್ತೈತಿ. ನಾನು ವಿಧಾನಸಭಾ ಇದು ಸೆಂಟ್ರಲ್ ಕ್ಷೇತ್ರದ ಆಕಾಂಕ್ಷಿತನಾಗಿದ್ದೀನಿ. ಸೊ ಎಲ್ಲ ಜನ ಹೋಟ್ ಇದು ಮಾಡಿದರೆ ಇದಕ್ಕೂ ಬಾಯಿ ಇದಕ್ಕೂ ರೀ ಎಲೆಕ್ಷನ್ ಅಂತಿರ್ತೈತಿ ಒಂದು ಮತ್ತೆ. ಸೊ ಎಲ್ಲ ಜನರ ಕಡೆಯಿಂದ ಸಹಿ ಸಂಗ್ರಹ ಆಗೈತಿ, ಇದಾಗೈತಿ, ನಾವು ಕೊಟ್ಟೇವಿ. ಸೊ ಅವ್ರು ಮತ್ತೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾವು ಕಂಟೆಸ್ಟ್ ಮಾಡ್ತೀವಿ. ಈಗ ಎಲ್ಲೆಲ್ಲಿ ಪ್ರಚಾರ ಮಾಡಾಕತ್ತೀರಿ ಈ ರೀತಿ ಮತದಾನ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತೇಳಿ? ಈ ರೀತಿ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಅಂದರೆ ಜಾಸ್ತಿ ಹಣ ಖರ್ಚು ಮಾಡಲಾರ್ದಂಗೆ, ಇವೆಲ್ಲ ಹಳೆ ಮಿರರ್ಸ್ ಇವಲ್ಲ, ಓಲ್ಡ್ ಮಿರರ್ಸ್ನೆಲ್ಲ ಕಟ್ ಮಾಡಿ ಇದನ್ನು ಮಾಡಿ ಇದು ಮನೆಯಲ್ಲಿರೋದ ಮಿರರ್ಸನ್ನು ಒಂದು ಸ್ವಲ್ಪ ಸಿಲ್ಕೋನ್ ಹಾಕಿ ಅಂಟಿಸಿ. ಸೊ ಇದೇ ರೀತಿ ಎಷ್ಟು ಕಡಿಮೆ ಕಾಸ್ಟಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ. ಮತ್ತು ಈ ಪಾಂಪ್ಲೆಟನ್ನು ಯಾರಿಗೂ ನಾವು ಕೊಡೋದಿಲ್ಲ, ಓದಿದ ತಕ್ಷಣ ಮತ್ತೆ ರಿಟರ್ನ್ ಇಸ್ಕೊತೀವಿ. ಇಸ್ಕೊಂಡು ಈ ರೀತಿ ಒಂದು ಜಾಗೃತಿ ಮೂಡಿಸೋ ಸಂಬಂಧ ಎಲ್ಲರೂ ಗೆಲ್ಲಕ್ಕೆ ಮಾಡ್ತಾರೆ, ನಾವು ಜಾಗೃತಿ ಮೂಡ್ಸಕ್ಕಂತ ಮಾಡತ್ತೆ.